ಕೋವಿಡ್ ಆದಮೇಲೆ ಕೆಲವರು ಒಂದು ಕೆಟಗರಿ ಆಫ್ ಇಂಡಸ್ಟ್ರೀಸ್ ಮಾತ್ರ ಲಾಸ್ ಆಗಿದೆ, ಬಟ್ ಕೆಲವು ಸುಮಾರು ಮೆಜಾರಿಟೀಸ್ ರಿಕವರಿ ಆಗ್ತಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಆದರೆ ಇತ್ತೀಚೆಗೆ ಮತ್ತು ಹಲವಾರು ತೆರಿಗೆಗಳಾಗಲಿ ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ಗಳಾಗಲಿ ಸರ್ಕಾರದ ರೀತಿ ನೀತಿಗಳು ಮಾರ್ಪಾಡಿಂದ ನಮಗೆ ಈ ಮಿನಿಮಮ್ ವೇಜ್ ಪಾಲಿಸಿ ಆಗಲಿ, ಈ ಥರದಾಗಿ ಲೇಬರ್ ಪಾಲಿಸಿಗಳಾಗಲಿ, ಈ ಥರ ಎಲ್ಲ ಮಾಡಿಫಿಕೇಷನಿಂದ ನಮ್ಮ ಕೈಗಾರಿಕೆಗಳ ಮೇಲೆ ಹೆಚ್ಚಿನ ವೆಚ್ಚ ಬೀಳ್ತಾ ಇದೆ. ಅದು ನಮಗೆ ಒತ್ತಡ ಬೀಳ್ತಾ ಇದೆ. ನಮಗೆ ಪ್ರಾಫಿಟ್ ಇನ್ನೂ ಜಾಸ್ತಿ ಆಗ್ತಾ ಇಲ್ಲ, ಮತ್ತು ನಮ್ಮ ವೆಚ್ಚಗಳು ಜಾಸ್ತಿ ಆಗ್ತವೆ, ಓವರ್ ಹೆಡ್ಸ್ ಅಂತ ಏನಿದೆ ಜಾಸ್ತಿ ಆಗ್ತಾ ಹೋದರೆ ಕೈಗಾರಿಕೆಗಳು ಒಂದು ಹಂತದಲ್ಲಿ ನಷ್ಟ ಆಗಿ ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೌದು, ಈಗಾಗಲೇ ನಾನು ಹೇಳಿದಾಗೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಖಾತ ಅಂತ ಒಂದು ಮಾಡಿದ್ದಾರೆ, ಈ ಖಾತ ಅಂತ 94% ರೆವಿನ್ಯೂ ಜಾಗಗಳಲ್ಲಿ ಇದೆ ಕೈಗಾರಿಕೆಗಳು. ಅದರ ಬಗ್ಗೆ ಗಂಭೀರ ಚಿಂತನೆ ಮಾಡಿದ್ರೆ, ಏಕಾಏಕಿ ನೀವು ಈ ಖಾತ ಅಂತ ಮಾಡಿ ಅದನ್ನು ರಿಜಿಸ್ಟ್ರೇಷನ್ ಲಿಂಕ್ ಮಾಡಿರೋದ್ರಿಂದ ಅದನ್ನು ನಾವು ಬ್ಯಾಂಕ್ಗಳಿಗೆ ಹಣಕಾಸು ಸಂಸ್ಥೆಗಳು ಕೊಟ್ಟು ಬ್ಯಾಂಕ್ಗಳು ಕೊಟ್ಟು ಸಾಲ ಸೋಲ ಮಾಡಿ ನಾವು ಕಾರ್ಖಾನೆಗಳು ಕಟ್ಟಿದ್ದೀವಿ, ODI ಫೆಸಿಲಿಟೀಸ್ ತೊಗೊಂಡಿದ್ದೀವಿ, ಅದನ್ನ ಅದರಿಂದ ವ್ಯವಹಾರಗಳನ್ನು ಮಾಡ್ತಾಯಿದ್ದೀವಿ. ಇವಾಗ ಏನಾಗಿದೆ, ಇದು ಏಕಾಏಕಿ ಲಿಂಕ್ ಮಾಡೋದ್ರಿಂದ ರಿಜಿಸ್ಟ್ರೇಷನ್ ಮಾಡೋಕ್ಕಾಗದೇ ಇರೋದ್ರಿಂದ, ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನಮಗೆ ಎಲ್ಲ ವ್ಯವಹಾರಗಳು ನಿಂತೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಣಕಾಸು ಸಂಸ್ಥೆಗಳು ಈಗಾಗಲೇ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ನೀವು ಬೇರೆ ಪ್ರಾಪರ್ಟಿಗಳು ಕೊಡಿ, ಇಲ್ಲದೇ ಇರೋ ನಾವು ಅಮೌಂಟ್ ರಿಟರ್ನ್ ಮಾಡಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ ಸರ್, ಒಂದು ಕೈಗಾರಿಕೆ ಮಾಡಬೇಕಂದ್ರೆ ಬೇಸಿಕ್ ಕಮ್ಯುನಿಟೀಸ್ ಏನಂದರೆ ಬೇಸಿಕ್ ಜಾಗ ಮತ್ತು ಹಣಕಾಸು, ಎರಡೂ ನಿಟ್ಟಿನಲ್ಲಿ ನಮಗೆ ಒತ್ತಡ ಇದೆ. ನಮಗೆ ಜಾಗಗಳು ಸಿಗ್ತಾರೆ, ನಮ್ಗೆ ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆ 4,000 ಅಡಿ ನಮಗೆ ಜಾಗಗಳೇ ಜಾಸ್ತಿ ಇರೋ ಕೈಗಾರಿಕೆಗಳಿದೆ. ಅದು ನಮ್ಮ ಸಣ್ಣ ಕೈಗಾರಿಕೆ ಒಂದು ಡೆವಲಪ್ಮೆಂಟ್ ಕೆಎಸ್ಎಸ್ ಎಡಿಸಿ ಮೂಲಕ ನಮಗೆ ದೊರಕಬೇಕಾಗಿತ್ತು. ನಿಮಗೆ 6% ಮೀರಿಲ್ಲ ಅದು. KDB ಸೇರಿ, KDB ನಿಮ್ಮ ಮೀಡಿಯಮ್ ಅಂಡ್ ಲಾರ್ಜ್ ಇಂಡಸ್ಟ್ರೀಸ್ಗೆ ಜಾಸ್ತಿ ಜಾಗ ಕೊಡ್ತಾ ಇದ್ದಾರೆ. ಸಣ್ಣ ಕೈಗಾರಿಕೆ ಸೂಕ್ಷ್ಮ ಕೈಗಾರಿಕೆಗಳಿಗೆ 2%, ಗೌರ್ಮೆಂಟ್ ಏನು ಪ್ರೊವೈಡ್ ಮಾಡಿದೆ ಅದಕ್ಕಿಂತ 2% ಕೂಡ ದಾಟಲ್ಲ. ನಾ ಕೈಗಾರಿಕೆ ಸಣ್ಣ ಸೂಕ್ಷ್ಮ ಕೈಗಾರಿಕೆ ಜಾಗ ಇದ್ದರೆ ಅವ್ರು ರೆವಿನ್ಯೂ ಲೆವೆಲ್ಟಲ್ಲಿ ಕೈಗಾರಿಕೆಗಳನ್ನು ಓಪನ್ ಮಾಡೋಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈಗ ಅದು ಮಾಡಿದ ಓಪನ್ ಮಾಡಿದ್ಮೇಲೆ ನಾವು ಎಲ್ಲ ರೀತಿ ನಾವು ಸರ್ಕಾರಿ ಲೈಸೆನ್ಸ್ ತೊಗೊಂಡಿದ್ದೀವಿ, ಕ್ಲಿಯರೆನ್ಸ್ಗಳು ತೊಗೊಂಡಿದ್ದೀವಿ, ತೆರಿಗೆಗಳು ಕಟ್ತಾ ಇದ್ದೀವಿ, ಮಿನಿಮಮ್ ವೇಜ್ ಪಾಲಿಸಿ, ಲೇಬರ್ ಪಾಲಿಸಿ ಎಲ್ಲ ಮಾಡ್ಬಿಡ್ತೀವಿ, GST ಕೊಡ್ತಾ ಇದ್ದೀವಿ, ಎಲ್ಲ ರೀತಿಗಳು ನಾವು ಸರ್ಕಾರದಲ್ಲಿ ಕ್ಲಿಯರ್ ಅಂತ ಲೀಗಲ್ ಬಿಸ್ನೆಸ್ ಮಾಡಿಕೊಂಡು ನೀವು ಇರೋ ಜಾಗ ಮಾತ್ರ ಇಲ್ಲೀಗಲ್ಲು, ನಾವು ಟ್ಯಾಕ್ಸ್ ಮಾತ್ರ ಟ್ಯಾಕ್ಸ್ ಮಾತ್ರ ನಾವು ರಿಜಿಸ್ಟ್ರೇಷನ್ಗೆ ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಒಂಥರ ಭಾಳ ಒತ್ತಡ ಆಗುತ್ತೆ. ಸರ್, ಈಗ ನೋಡಿ, ಲ್ಯಾಂಡ್ ಬರೋದು ಇದು ಸ್ಟೇಟ್ ಲಿಮಿಟೇಷನ್ಸ್ ಎಲ್ಲ ಬರುತ್ತೆ. ಲ್ಯಾಂಡ್ ಅವೈಲೇಬಿಲಿಟಿ ಈಸಿಯಾಗಿ ದೊರಕಂಗೆ ಮಾಡಬೇಕು. 20% KDB ಲ್ಯಾಂಡಲ್ಲಿ ಏನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಅದನ್ನು ಅನ್ಡೆವಲಪ್ಡ್ ಲ್ಯಾಂಡ್ ಕೊಟ್ಟು KCCTC ಡೆವಲಪ್ ಮಾಡಿ ಅದು ಸಣ್ಣ ಕೈಗಾರಿಕೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಮತ್ತು ಹೆಚ್ಚು ಹೆಚ್ಚು ಜಿಲ್ಲಾ ಲೆವೆಲ್ನಲ್ಲಿ ಮತ್ತು ಗ್ರಾಮಾಂತರ ಲೆವೆಲಲ್ಲಿ, ಬೆಂಗಳೂರು ಸುತ್ತಮುತ್ತ ಈ ಏರಿಯಾಗಳಲ್ಲಿ ನಮಗೆ ಬೇಕಾಗಿರೋ, ನಮಗೆ 100 ಎಕರೆಗಳೇನು ಬೇಕಾಗಲ್ಲ. ನಮಗೆ ಸಣ್ಣ ಸಣ್ಣ ಜಾಗಗಳನ್ನು ಅವ್ರು ಡೆವಲಪ್ಮೆಂಟ್ ಮಾಡಿದ್ರೆ ನಮ್ಮ ಸಣ್ಣ ಕೈಗಾರಿಕೆ ಉದ್ಯಮಿಗಳು ಕೈಗಾರಿಕೆಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಮತ್ತು ಹೊಸ ಹೊಸ ಸ್ಟಾರ್ಟಪ್ಸ್ ಕೂಡ ಬರೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಬ್ಯಾಂಕಿಂಗ್ ನೀತಿ ಏನಿದೆ ಅದು ಕೇಂದ್ರ ಸರ್ಕಾರದ್ದು. ಬ್ಯಾಂಕ್ಗಳಿಂದ ನಿಮಗೆ ಸಬ್ಮಿಷನ್ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಭಾಳಷ್ಟು ಶೇಕಡಾವಾರು ನೋಡಿದ್ರೆ ದೊಡ್ಡ ಕೈಗಾರಿಕೆ 100,000 ಕೋಟಿ ಕೊಟ್ಟಿದ್ದಾರೆ. ನಮ್ಗಳು ಏನು ಅವ್ರಿಗೆ ಕೊಟ್ಟಿರೋಂಥ ದುಡ್ಡುಗಳು ಕೊಟ್ಟಿಲ್ಲ. ನಿಮ್ಮ ದೊಡ್ಡ ಕೈಗಾರಿಕೆಗಳು ಒಂದು ಕೈಗಾರಿಕೆ ಮುಚ್ಚಿದ್ರೆ ನಿಮಗೆ 15,000 ಕೋಟಿ 20,000 ಕೋಟಿ ಆಗುತ್ತೆ. ಅಷ್ಟು ಹಣ ಬರಬೇಕಂದ್ರೆ ನಮಗೆ 100,000 ಕೈಗಾರಿಕೆಗಳು ನಮ್ಮ ಸಣ್ಣ ಮತ್ತು ಸೂಕ್ಷ್ಮ ಸಣ್ಣ ಕೈಗಾರಿಕೆ ಲೋನ್ ಕೊಡಬೇಕಾಗುತ್ತೆ. ಅದರಿಂದ ಈ ಇಂಟ್ರೆಸ್ಟ್ ಸಬ್ವೆನ್ಷನ್ ಇದೆ ಅವರಿಗೆ, ಒಂದು ನಮಗೆ ಅಷ್ಟು ದುಬಾರಿ ಬಡ್ಡಿ ವಿಧಿಸಿದ್ರೆ ನಮಗೆ ನಾಮಿನಲ್ ಬಡ್ಡಿನ ವಿಧಿಸಿ ನಮಗೆ ಸಾಲ ಕೊಡಬೇಕು. ಅದರಿಂದ ನಮ್ಮ ಕೈಗಾರಿಕೆಗಳು ಉತ್ತಮ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಇದೆ ನಮ್ಮ ಸಣ್ಣ ಕೈಗಾರಿಕೆಗಳು ನಮ್ಮದು ವಿಚಿಸ್ ಆಲ್ಮೋಸ್ಟ್ ಗ್ರೀವೆನ್ಸ್ ಅಥವಾ ವೆಲ್ಫೇರ್ ಅಸೋಸಿಯೇಷನ್. ಕೈಗಾರಿಕೆಗಳಿಗೆ ಏನು ಡೆವಲಪ್ ಮಾಡೋದಕ್ಕೆ, ಕೈಗಾರಿಕೆಗಳು ಓಪನ್ ಮಾಡೋದಕ್ಕೆ, ಕೈಗಾರಿಕೆಗಳನ್ನ ನಡೆಸೋದಕ್ಕೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಏನೆಲ್ಲ ತೊಂದರೆಗಳಿದೆ, ಇಲಾಖಾವಾರು ಏನೇ ತೊಂದರೆಗಳಿದೆ, ಇವತ್ತು ನಾವು ಇವತ್ತು ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೆ ಮೇನ್ ಅದಕ್ಕೆ ಪ್ರಾಬ್ಲಮ್ಗಳೇನಿದೆ ಅದು ತಮ್ಮ ಮೀಡಿಯಾ ಗಮನಕ್ಕೆ ಮತ್ತು ಸಾರ್ವಜನಿಕ ಗಮನಕ್ಕೆ ಮತ್ತು ಅದ್ರ ಮೂಲಕ ರಾಜ್ಯ ಸರ್ಕಾರದ ಗಮನ ಸೆಳೆಯೋಕ್ಕೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋದು. ಈ ಮೂಲಕ ಅದರಿಂದ ರಿಡ್ರೆಸ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಇದನ್ನು ನಿರಂತರವಾಗಿ ಪ್ರಯತ್ನ ನಡೀತಾ ಇರ್ತದೆ, ಮತ್ತು ಇದರಿಂದ ನಾವು ರಾಜ್ಯ ಮತ್ತು ದೇಶ ಉದ್ಧಾರ ಎಕಾನಮಿಗೆ ನಮ್ಮದೇ ಆದ ಕೊಡುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ನಮ್ಮದು ಕಾಂಟ್ರಿಬ್ಯೂಷನ್ ಇದೆ ಸರ್ಕಾರದಿಂದ. ಸರ್, ಈಗ ಲ್ಯಾಂಡ್ ಕೊಡಬೇಕು, ಈ ಲ್ಯಾಂಡ್ ನಿಮಗೆ ಅಕ್ರಾಸ್ ದಿ ಟೇಬಲ್ ಎಲ್ಲೂ ಸಿಗ್ತಾ ಇಲ್ಲ, ಲ್ಯಾಂಡ್ ಸಿಗ್ತಾ ಇಲ್ಲ. ನೀವು ಅಪ್ಲೈ ಮಾಡಿದ್ರು ಕೂಡ ನಿಮಗೆ ತಿಂಗಳಾಗ್ಬೋದು, ವರ್ಷನೂ ಆಗ್ಬೋದು. ಅದು ಒಂದು ಹಣಕಾಸು ನಿರಂತರವಾಗಿ ಲ್ಯಾಂಡ್ ಪ್ರಾಬ್ಲಮ್ ಇದ್ದೇ ಇದೆ. ಮತ್ತು ಸಾಲ ಸೋಲಗಳಿಗೆ ನಿಮಗೆ ನಮ್ಮ ಕೇಂದ್ರ ಸರ್ಕಾರ ಈಗ 5,00,000 to 5,00,000 CGTMSE ಅಂತ ಮಾಡಿದ್ದಾರೆ ಹೊಸ ಸ್ಕೀಮನ್ನು. ಅದು ನಿಮಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ನಿಮಗೆ ಕೈಗಾರಿಕೆಗಳಿಗಾಗಲಿ ಒಂದು ವ್ಯವಹಾರ ಮಾಡೋರಿಗೆ ಆ ಸ್ಕೀಮಲ್ಲಿ ನಿಮಗೆ ಸಾಲ ಕೊಡಬೇಕು ಅಂತ ಇದೆ. ಅದು ಕೂಡ ಈ ಹೊಸ ನಿಮಗೆ ವ್ಯವಹಾರ ಮಾಡೋರಿಗೆ, ಕೈಗಾರಿಕೆಗಳು ಸ್ಟಾರ್ಟಪ್ ಮಾಡೋರಿಗೆ ಅನುಕೂಲ ಆಗ್ತಾಯಿದೆ.
ಸರ್, ಈಗ ಈ ಖಾತಾ ತಮಗಾಗಲೇ ಈಗಾಗಲೇ ಹೇಳಿದೆ, ಈ ಖಾತಾ ಅನ್ನೋದು ನಮ್ಮ ರೀಸೆಂಟಾಗಿ ನಮ್ಮ ರಾಜ್ಯ ಸರ್ಕಾರ ರಿಜಿಸ್ಟ್ರೇಷನ್ಗೆ ಈ ಖಾತಾನ ಈ ಸ್ವತ್ತು ಅಂತ ಲಿಂಕ್ ಮಾಡಿ ಒಂದು ಆದೇಶ ಹೊರಡಿಸಿದೆ. ಅದ್ರ ಪ್ರಕಾರ ಯಾವುದೇ ಒಂದು ಸ್ವತ್ತಾಗಲಿ, ನಿಮಗೆ ವಸತಿ ಆಯೋಗ ಕೈಗಾರಿಕೆ ಸ್ವತ್ತು ಸೇರಿ ಕೂಡ ನಿಮಗೆ ಈ ಸ್ವತ್ತು ಇಲ್ಲದೇ ಪಕ್ಷದಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡೋಕ್ಕಾಗೋದಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಶೇಕಡ 94% ಮಿಕ್ಕಿ ನಮ್ಮ ಕೈಗಾರಿಕೆಗಳು ನಮ್ಮ ರೆವಿನ್ಯೂ ಲ್ಯಾಂಡ್ಗಳಲ್ಲಿದೆ. ಅದರಲ್ಲಿ ಈ ಸ್ವತ್ತು ಇದೇನು ವಿತರಣೆ ಮಾಡೋಕ್ಕಾಗಲ್ಲ, ಅಥವಾ ನಿಮ್ಮ KDB KSSIDCಯಲ್ಲಿ ಇರೋದು ಕೂಡ ಇದುವರೆಗೆ ಇನ್ನು ಈ ಸ್ವತ್ತು ವಿತರಣೆ ಆಗಿಲ್ಲ. ಈ ಎಲ್ಲ ನಿಟ್ಟಿನಲ್ಲಿ ನಾವು ನಮ್ಮ ವ್ಯವಹಾರಗಳಿಗೆ ಈಗಾಗಲೇ ಆ ಸ್ವತ್ತುಗಳನ್ನು ನಾವು ಸೆಕ್ಯೂರಿಟಿ ಹಾಕಿಕೊಟ್ಟು ಬ್ಯಾಂಕ್ಗಳಲ್ಲಿ ಸಾಲ ಸೂಲ ಮಾಡಿ ನಾವು ಕೈಗಾರಿಕೆಗಳನ್ನು ಕಟ್ಟಿದ್ದೀವಿ, ಮತ್ತು ಯಂತ್ರೋಪಕರಣ ಖರೀದಿ ಮಾಡಿ ನಾವು ಓಡಿ ಲಿಮಿಟ್ ತೊಗೊಂಡು ನಮ್ಮ ವ್ಯವಹಾರ ಮಾಡ್ತಾಯಿದ್ದೀವಿ. ಇದನ್ನು ನಾವು ಆ್ಯನ್ಯಲ್ ರಿವಿಷನ್ ಕೂಡ ಬ್ಯಾಂಕ್ಸ್ ರಿವೀಸ್ ಮಾಡಬೇಕಾಗುತ್ತೆ. ಆವಾಗ ಆ ನಿಟ್ಟಿನ ನಮಗೆ ಈ ಸ್ವತ್ತು ನಮಗೆ ಖಾತಾ ಕೊಡಬೇಕು, ಮತ್ತು ನಮಗೆ ಟ್ಯಾಕ್ಸ್ ರೆಸಿಪ್ಟ್ ಕೊಡಬೇಕಾದ ಪರಿಸ್ಥಿತಿ ಇದೆ. ಇವಾಗ ಅದನ್ನು ನಮ್ಮ ಮತ್ತು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನಮ್ಮ ರಿಜಿಸ್ಟರ್ ಕೂಡ ಮಾಡಬೇಕಂತ ಪರಿಸ್ಥಿತಿ ಇದೆ. ಈಗ ಈ ಸ್ವತ್ತು ಲಿಂಕ್ ಮಾಡಿರೋದ್ರಿಂದ ಅದು ಯಾವುದೇ ಇಲ್ಲ, ಪಂಚಾಯಿತಿ ಆಗಲಿ, ಮುನ್ಸಿಪಾಲ್ಟಿ ಲೆವೆಲ್ ಆಗಲಿ, BBMP ಲೆವೆಲ್ ಆಗಲಿ, ಯಾವುದೇ ಲೆವೆಲಲ್ಲಿ ಒಂದು 100% ಈ ಸ್ವತ್ತು ಕೊಟ್ಟಿಲ್ಲ. ಅದು ಈವನ್ ಶೇಕಡ 1/4 ಕೂಡ 50% ಪ್ರಾಪರ್ಟಿ ಕೂಡ ನಾವು ಈ ಸ್ವತ್ತು ವಿತರಣೆ ಆಗಿಲ್ಲ. ಹೀಗಾಗಿ ನಮಗೆ ವಿತರಣೆ ಈ ಸ್ವತ್ತು ಇಲ್ಲದೇ ಇರೋದ್ರಿಂದ ನಾವು ವ್ಯವಹಾರ ಮಾಡೋದಕ್ಕೆ ಕಷ್ಟ ಆಗಿದೆ. ನಮ್ಮ ಸಾಲ ಸೌಲಭ್ಯಗಳನ್ನೆಲ್ಲ ಬ್ಯಾಂಕುಗಳು ಹಿಂಬಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೊಸದಾಗಿ ಸಾಲ ತೊಗೊಳ್ಳೋದಕ್ಕೆ ಆಗಲಿ, ನಾವು ಸಾಲ ನಮ್ಮ ಇರೋ ಸಾಲಗಳನ್ನು ನವೀಕರಣ ಮಾಡ್ಕೊಳ್ಳೋದಕ್ಕೆ ಆಗಲಿ ಬಹಳ ತೊಂದರೆ ಆಗಿದೆ. ಅದು ನಮ್ಮ ವ್ಯವಹಾರಕ್ಕೆ ನಮಗೆ ಹೊಡೆತ ಬೀಳ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.